ಹೂವಿನಲ್ಲಿ ಐಲವ್ ಶಿರಸಿ, ಮಾರಿಕಾಂಬಾ ದೇಗುಲ, ಮಂಜುಗುಣಿ ದೇವರು, ಯಾನ, ಮಹಾಸೆಂದನ ರಥ, ಪುಷ್ಪವಲ್ಲಿಯಲ್ಲಿ ಅರಳಿದ ಆದಿಯೋಗಿ, ಎಲ್ಲಮ್ಮ, ನಳನಳಿಸುವ ಗುಲಾಬಿ, ಚಿಲಿಪಿಲಿಗುಡುವ ಹಕ್ಕಿಗಳು. ಹೌದು, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಶಿರಸಿಯಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನದಲ್ಲಿ. ಆಗಿದ್ರೆ ಹೇಗಿತ್ತು ಫ್ಲವರ್ ಫೆಸ್ಟ್ ಅನ್ನೋದನ್ನ ನೋಡ್ಕೊಂಡು ಬರೋಣ. ಎಸ್, ಶಿರಸಿಯಲ್ಲಿ ಕಳೆದ 15 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಫಲಪುಷ್ಪ ಪ್ರದರ್ಶನ ಈ ಬಾರಿ ಇನ್ನೂ ಸಂಭ್ರಮದಿಂದ ನಡೆಯಿತು. ಸುಮಾರು 25,000 ಹೆಚ್ಚಿನ ತಳಿಯ ಹೂವುಗಳನ್ನು ತೋಟಗಾರಿಕೆ ಇಲಾಖೆ ಕಸಿ ವಿಧಾನದ ಮೂಲಕ ನಾನಾ ವಿಧದ ಹೂವುಗಳನ್ನು ಪ್ರದರ್ಶನಕ್ಕಿಟ್ಟರೆ ಸ್ಥಳೀಯ ಅರೆಕೊಪ್ಪದ ನಿವಾಸಿಯೊಬ್ಬರು ಬೆಳೆದಿರುವಂಥ ಗುಲಾಬಿಗಳನ್ನು ತೆಗೆದುಕೊಳ್ಳಲು ಜನ ಮುಗಿಬಿದ್ದರು. ರೂಪಾಯಿಗೆ ಒಂದರಂತೆ ಗುಲಾಬಿ ಗಿಡ ಮಾರಾಟವಾದರೆ ನಂತರದಲ್ಲಿ ಒಂದೇ ವರ್ಷದಲ್ಲಿ ಬೆಳೆಯುವ ಹಲಸು ಜನರ ನೋಟವನ್ನು ಕದೀತು. ಮಂಗನ ಓಡಿಸುವ ಸಾಧನಕ್ಕೆ ಗನ್ ರೂಪ ಕೊಟ್ಟ ಪಾಂಡುರಂಗ ಭಟ್ಟರ ಗನ್ಶಾಪಂತೂ ಕೃಷಿಕರ ಮನಗೆದ್ದಿತು. ಪುಷ್ಪಗಳಿಂದ ಅರಳಿದ ವಿವಿಧ ಕಲಾಕೃತಿಗಳು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಸೆಲ್ಫಿ ಸ್ಟ್ಯಾನ್, ಆಜಾದಿ ಕಾ ಅಮೃತ ಮಹೋತ್ಸವ, ಮಾರಿಕಾಂಬ ದೇಗುಲ, ತೆಂಗಿನಗರಿಯ ನಾಗಸಿಂಹಾಸನ, ಇದೆಲ್ಲವೂ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಒಟ್ಟಿನಲ್ಲಿ ಶಿರಸಿಯಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನ 10 ವೆರೈಟಿಗಳಿಗೆ ಸಾಕ್ಷಿಯಾಯಿತು. ಜನರು ಕೂಡ ಫ್ಲವರ್ ಶೋನಲ್ಲಿ ತುಂಬಾ ಉತ್ಸುಕತೆಯಿಂದ ಪಾಲ್ಗೊಂಡು ಖುಷಿಪಟ್ಟರು.